ಕಾಂಗ್ರೆಸ್ ಪಕ್ಷ ಯಾವತ್ತಾರು ಬಿಜೆಪಿಯವರು ಪಟ್ಟ ಮಾರ್ಗದಲ್ಲಿ ನಡೆದಿದ್ದಾರ? ಯಾವತ್ತಾರು ನರೇಂದ್ರ ಮೋದಿಯವರಾಗಿ ಕೇಂದ್ರ ಸರ್ಕಾರದಲ್ಲಿ ಅಥವಾ ರಾಜ್ಯ ಸರ್ಕಾರದಲ್ಲಿ ಇದ್ದಂತ ಯಡಿಯೂರಪ್ಪ ಆಗಲಿ ಬಸವರಾಜ ಬೊಮ್ಮಾಯಿ ಆಗಲಿ ಯಾವತ್ತಾರು ಮುಂದೆ ನಡ್ಕೊಂಡಿದ್ದಾರ? ನಡ್ಕೊಳ್ಳಿಲ್ಲ. ನಮಗೂ ಅವರು ಇರ್ತಕ್ಕಂಥ ವ್ಯತ್ಯಾಸ, ನಾವು ಹುಡುಗಂತೆ ನಡೆದಿದ್ದೀವಿ, ಕೊಟ್ಟ ಮಾತಂತೆ ನಡ್ಕೊಂಡಿದ್ದೀವಿ, ಕೊಟ್ಟ ವಚನವನ್ನ ಈಡೇರಿಸಿದ್ದೀವಿ, ಅದಕ್ಕೋಸ್ಕರ ಹಣವನ್ನ ಖರ್ಚು ಮಾಡ್ತಿದ್ದೀವಿ. ಆದರೆ ಬಿಜೆಪಿಯವರು 5, 3 ವರ್ಷ 10 ತಿಂಗಳ ಕಾಲ ಇದ್ರು. ಕುಮಾರಸ್ವಾಮಿ 1 ವರ್ಷ 2 ತಿಂಗಳು ಇದ್ರು. ಅವರ ಅವಧಿನಲ್ಲಿ ಬರೀ ಡ್ಯೂಟಿ ಒಳ್ಳೆಯ ಕೆಲಸ ಮಾಡಿದ್ರು ಹೊರತು ಬೇರೆ ಏನು ಮಾಡಲಿಲ್ಲ. ಈಗ ಕಾರ್ಯಕ್ರಮ ಕಾಯ್ತಾ ಇಲ್ಲ, ಅವರಿಗೆ ಹೊಟ್ಟೆ ಉರಿ ಶುರುವಾಗುತ್ತದೆ, ಹೊಟ್ಟೆ ಶುರುವಾಗುತ್ತದೆ. ಸಿದ್ದರಾಮಯ್ಯ, ನಿಮ್ಮ ಸಿದ್ದರಾಮಯ್ಯ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ನಾನು ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದಂತ, ಯಾಕಂತಂದ್ರೆ ಬಿಜೆಪಿಯವರು ಇದ್ದಾರಲ್ಲ, ಹಿಂದುಳಿದ ವರ್ಗದವರು ಸ್ವೀಕೃತ ಆಗಬಾರದು, ಅವರು ನುಡಿದಂತೆ ನಡೀಬಾರದು, ಬಡವರು ಕೆಲಸ ಮಾಡಬಾರದು, ಸಾಮಾಜಿಕ ನ್ಯಾಯವನ್ನು ಜಾರಿ ಮಾಡಬಾರದು, ಇದು ಅವರ ಇಚ್ಛೆ, ಬಿಜೆಪಿಯವರ ಇಚ್ಛೆ. ಯಾಕೆಂದ್ರೆ ಬಿಜೆಪಿಯವರು ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧ, ಬಡವರ ವಿರುದ್ಧ. ಈಗ ಈ ದೇಶದಲ್ಲಿ 6 ವರ್ಷ ವಾಜಪೇಯಿ ಇದ್ರು ಪ್ರಧಾನಮಂತ್ರಿಯಾಗಿ, ನರೇಂದ್ರ ಮೋದಿಯವರು 10 ವರ್ಷ ಇದ್ರು, ಈಗ 11ನೇ ವರ್ಷ. ಸುಮಾರು 16 ವರ್ಷಗಳನ್ನು ತುಂಬಿಸಿ 17 ವರ್ಷ ಈ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ. ಏನ್ ಮಾಡಿದ್ರು ಹೇಳಿ ನೋಡೋಣ, ಕೊಟ್ಟ ಮಾರ್ಗದಲ್ಲಿ ನಡ್ಕೊಂಡಿದ್ದೀವಿ ಅಂತ ಹೇಳಿ ನೋಡೋಣ. ನರೇಂದ್ರ ಮೋದಿಯವರಾಗ್ಲಿ, ಅಮಿತ್ ಶಾ ಆಗ್ಲಿ, ಯಡಿಯೂರಪ್ಪ ಆಗ್ಲಿ, ಬಸವರಾಜ ಬೊಮ್ಮಾಯಿ ಆಗ್ಲಿ, ಯಾರು ಕೂಡ ಕೊಟ್ಟ ಮಾರ್ಗದಲ್ಲಿ ನಡ್ಕೊಂಡಿಲ್ಲ, ಯಾರು ಕೊಟ್ಟ ಮಾರ್ಗದಲ್ಲಿ ನಡ್ಕೊಂಡಿಲ್ಲ. ಬೆಲೆ ಏರಿಕೆ ಕೊಟ್ಟೋಯ್ತು, ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗೋಯ್ತು, ಗ್ಯಾಸ್ ಬೆಲೆ ಎಲ್ಲ ಜಾಸ್ತಿ ಆಗೋಯ್ತು. ಜೊತೆಗೆ ನಮಗೆ ಹಣಕಾಸನ್ನು ಸರಿಯಾಗಿ ಕೊಡದೇ ತೊಂದರೆಯನ್ನು ಕೊಡ್ತಾ ಇದೆ.